ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬಂದ್ಬಿಟ್ಟು ಮುಖ್ಯವಾಗಿ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ ತಂದಿದ್ದೀನಿ ಒಂದು ಎಂಟು ತರ ಟಿಪ್ಸ್ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ಇವಾಗ ಹಬ್ಬದ ಸೀಸನ್ ಇರೋದ್ರಿಂದ ನಿಮಗೆ ಬೇಗನೆ ಟೈಮ್ ಸೇವಿಂಗ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದಕ್ಕೂ ಮುಂಚೆ ದೇವರ ಪೂಜೆ ರೂಮ್ ಅಲ್ಲಿ ಏನೇನು ಮುಖ್ಯವಾದ ವಸ್ತುಗಳು ಬೇಕಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಖಂಡಿತ ಅದು ಕೂಡ ನಿಮಗೆಲ್ಲ ಯೂಸ್ ಫುಲ್ ಆಗಿರುತ್ತೆ ಆದರೆ ಇವತ್ತು ತೋರಿಸೋದು ತುಂಬಾನೇ ಒಂದು ಮುಖ್ಯವಾಗಿ ಎಲ್ಲರಿಗೂ ಯೂಸ್ ಆಗುವಂತದ್ದು ಬಿಗಿನರ್ಸ್ಗೆ ಆಗಿರ್ಬೋದು ಕೆಲವರಿಗೆ ಗೊತ್ತಿದ್ರೂ ಮರ್ತೋಗಿರ್ತಾರೆ ಅಂತವ್ರಿಗೆ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋನು ಲಾಸ್ಟ್ ಗಂಟೆನೂ ನೋಡಿ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ತೋರಿಸೋವಂಥ ಟಿಪ್ಸು ವರ್ಕಿಂಗ್ ವುಮೆನ್ಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಲಾಸ್ಟ್ ಗಂಟೆನೂ ನೋಡಿ ಸೊ ಮೊದಲನೇದಾಗಿ ನಾವು ದೀಪದ ಎಣ್ಣೆ ತರ್ತೀರಿ ದೀಪ ಹಚ್ಚಿದಾಗ ಕೆಲವರಿಗೆ ಗಮ ಇಷ್ಟ ಪಡ್ತೀರಾ ಏನಾದರೂ ಫ್ಲೇವರ್ ಬೇಕು ಅಂತ ಅಂಥವ್ರಿಗೆ ಇದು ನೋಡಿ ಜವಾದಿ ಪೌಡರ್ ಅಂತ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ಜವಾದಿ ಪೌಡರ್ನ ನಾನು ಒಂದು ನಾಲ್ಕರಿಂದ ಐದು ಸ್ಟಾಕ್ ಇಟ್ಕೊಂಡೇ ಇರ್ತೀನಿ ಯಾಕಂದರೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಪಚ್ಚ ಕರ್ಪೂರನೂ ಜವಾದಿ ಪೌಡರ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ದೀಪ ಹಚ್ಚೋದ್ರಿಂದ ಆ ದೀಪ ಹಚ್ಚೋ ಜಾಗದಲ್ಲಿ ಆಗಿರ್ಬೋದು ಅಥವಾ ದೇವ್ರ ಮನೆಯಲ್ಲಿ ಆಗಿರ್ಬೋದು ಒಂದು ಒಳ್ಳೆ ಘಮ ಇರುತ್ತೆ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಈ ತರ ನಾವೇನಾದರೂ ಫಂಕ್ಷನ್ಗೆ ಹೋದಾಗ ತಾಂಬೂಲಾಗಿ ಈ ತರ ಬ್ಯಾಗ್ ಕೊಡ್ತಾರಲ್ವ ಅಥವಾ ತರಕಾರಿ ಹೋದಾಗ ಈ ಥರ ಬ್ಯಾಗ್ ಸಿಗುತ್ತೆ ಅಥವಾ ನೀವೇನಾದರೂ ಫುಡ್ ಆರ್ಡ್ರ್ ಮಾಡಿದರೆ ಕೂಡ ಈ ಥರ ಬ್ಯಾಗ್ ಸಿಗುತ್ತೆ ಅದನ್ನು ನೀವು ಯಾವ ಬಾಟ್ಲಲ್ಲಿ ಎಣ್ಣೆ ಯೂಸ್ ಮಾಡ್ತೀರೋ ಆ ಬಾಟ್ಲ್ ಸೈಜ್ಗೆ ಕಟ್ ಮಾಡಿಕೊಂಡು ಒಂದು ರಬ್ಬರಿಂದ ನೀವು ಟ್ಯಾಗ್ ಮಾಡ್ಕೊಳ್ಳಿ ಅಥವಾ ಒಂದು ದಾರದಿಂದ ಕಟ್ಕೊಂಡ್ರೆ ನಿಮಗೆ ಎಣ್ಣೆ ಲೀಕ್ ಆದರೆ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಎಲ್ಲೂ ಎಣ್ಣೆ ಜಿಡ್ಡು ಆಗೋದಿಲ್ಲ ಈಸಿಯಾಗಿ ನೀವು ಒಂದು ಕಡೆ ಜೋಡಿಸ್ಕೊಬೋದು ನೆಕ್ಸ್ಟ್ ಈ ಥರ ಸಾಂಬ್ರ ನೀರು ತಗೊಬಂದಿರ್ತೀರ ಬಾಕ್ಸಲ್ಲಿ ಇಟ್ಟರೆ ಅದು ಗಮಾಲ ಹೋಗ್ಬಿಡುತ್ತೆ ಓಪನ್ ಮಾಡಿದ ಮೇಲೆ ಅದು ಬದಲಾಗಿ ಯಾವ ರೀತಿ ಸ್ಟೋರೇಜ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಸೊ ನೀವೇನಾದರೂ ಫುಡ್ ಆರ್ಡರ್ ಮಾಡಿದಾಗ ಪ್ಲಾಸ್ಟಿಕ್ ಬಾಕ್ಸ್ ಈ ಥರ ಬಂದೇ ಬರುತ್ತೆ ದುಡ್ಡು ಕೊಟ್ ತೊಗೊಳೋದಕ್ಕಿಂತ ಈ ಥರ ಏನಾದರೂ ಆರ್ಡ್ರ್ ಮಾಡಿರೋವಂಥ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ ತುಂಬಾ ಎಲ್ಪ್ ಆಗುತ್ತೆ ಸೊ ಇದೊಂದು ಲೋ ಬಜೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಮತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ನಾನು ಈ ಥರನೇ ಶೋರ್ ಮಾಡ್ಕೊಳ್ಳೋದು ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಅಗರಬತ್ತಿ ತುಂಬ ಜನಕ್ಕೆ ಅವ್ರಿಗೆ ಇಷ್ಟವಾದಂಥ ಅಗರಬತ್ತಿ ತಂದಿರ್ತಾರೆ ದೇವ್ರ ಮನೇಲಿ ಹಚ್ಚಿದಾಗ ಬೇಗನೆ ಅದು ಹುರಿದೋಗಿ ಮತ್ತೆ ಬೂದಿ ಆಗೋಗುತ್ತೆ ಸೊ ಅದು ನಿಧಾನಕ್ಕೆ ಉರಿಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಥರ ರೋಸ್ ವಾಟರ್ ತೊಗೊಳ್ಳಿ ಒಂದು ಕಾಟನ್ನಿಂದ ಇದನ್ನು ಚೆನ್ನಾಗಿ ಡಿಪ್ ಮಾಡಿ ಅವು ಅಗರಬತ್ತಿ ಮೇಲೆ ಡಿಪ್ ಮಾಡಿದ್ರೆ ನಿಮಗೆ ಒಂದು ಆಫ್ ಆನ್ ಅವರ್ ಅದನ್ನು ನಿಧಾನಕ್ಕೆ ಉರಿತೆ ಆ ಘಮ ಕೂಡ ಆಗೇ ಇರುತ್ತೆ ಈ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಖಂಡಿತ ರೂಮ್ ಫ್ರೆಶ್ನರ್ ಕೂಡ ನೀವು ಟ್ರೈ ಮಾಡಬಹುದು ಸೊ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಕರ್ಪೂರ ಕೆಲವೊಮ್ಮೆ ಕರ್ಪೂರ ಮುಚ್ಚಲ ನೀವು ಟೈಟಾಗಿ ಹಾಕಿರೋಲ್ಲ ಲೂಸಾಗಿ ಹಾಕಿರ್ತೀರ ಆವಾಗ ಕರ್ಪೂರ ಕರ್ಗೋಗೋ ಚಾನ್ಸಸ್ ಇರುತ್ತೆ ಇದು ಅಂದರೆ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ ಆ ಥರ ಆಗಬಾರ್ದು ಅಂದರೆ ಇದಕ್ಕೆ ಒಂದು ಲವಂಗ ಅಥವಾ ಮೆಣಸು ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿ ಆವಾಗ ಕರ್ಪೂರ ಅದು ಗಟ್ಟಿಯಾಗಿ ಹಾಗೆ ಇರುತ್ತೆ ಮತ್ತು ಸಾಫ್ಟ್ ಆಗೋದಿಲ್ಲ ಮತ್ತು ಮೆಲ್ಟು ಆಗೋದಿಲ್ಲ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿರುತ್ತೆ ನೋಡಿ ಅದರಲ್ಲೂ ಈ ಹಬ್ಬದ ಟೈಮಲ್ಲಿ ನೀವು ಹಬ್ಬಕ್ಕಿಂತ ಮುಂಚೆನೇ ಮಾಡಿಡ್ಬೋದು ಅಥವಾ ನಿಮಗೆ ಫ್ರೀ ಇದ್ದಾಗ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಕುಂಕುಮ ಜಾಸ್ತಿಯೇ ತಂದಿರ್ತೀರ ಮನೆಯಲ್ಲಿ ಯಾವುದೇ ರೀತಿಯಾಗಲಿ ಪೂಜಾ ಸಾಮಗ್ರಿ ಆಗಿರಲಿ ಆಗಿರಲಿ ಕಾ ಖಾಲಿ ಆಗೋಕ್ಕೆ ಮುಂಚೆನೇ ತಗೊಬಂದು ಸ್ಟಾಕ್ ಇಟ್ಕೊಳ್ಳಿ ಆವಾಗ ತುಂಬಾ ಒಳ್ಳೆಯದು ಮನೆಗೂ ಕೂಡ ಈ ಥರ ಕರ್ಪೂರನ್ನು ಲವಂಗ ಹಾಕೋದ್ರಿಂದ ನಿಮಗೆ ತುಂಬ ದಿವಸ ಬಾಲ್ಕೆ ಬರುತ್ತೆ ಕೆಡೋದಿಲ್ಲ ಅಷ್ಟನ ಕುಂಕುಮ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ದೇವ್ರ ಫೋಟೋಗೆ ಯಾವ ರೀತಿ ಅರ್ಶನ ಇಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಬೌಲ್ಗೆ ನಾನು ಗಂಧದ ಒಂದು ಟ್ಯಾಬ್ಲೆಟ್ ಬರುತ್ತಲ್ವ ಇದೊಂದು ಬಾಕ್ಸಿಗೆ ತೆಗೆದಿಟ್ಕೊಂಡಿರ್ತೀನಿ ನಾನು ಯಾವುದೂ ಖಾಲಿ ಆಗೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಇದ್ದಂಗೆ ತಂದಿಟ್ಕೊಂಡಿದ್ದೀನಿ ಸೊ ಒಂದು ಟೀ ಸ್ಪೂನ್ ಅಶ್ನ ಪುಡಿನೂ ಮತ್ತು ಇದಕ್ಕೆ ಒಂದು ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಜವಾದಿ ಪೌಡರ್ ಒಂದು ಕಾಲ್ಟ್ ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂತೀನಿ ಇದೆಲ್ಲ ಹಾಕಿ ನಾವು ಫೋಟೋಗೆ ಅಷ್ಟು ಇಡೋದ್ರಿಂದ ಒಂದು ಆ ದೇವ್ರ ಮನೇಲಿ ಒಂದು ಘಮ ಇರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಸರಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದನ್ನು ಕಲಿಸೋದಕ್ಕೆ ನೀರು ಯೂಸ್ ಮಾಡಬೇಡಿ ರೋಸ್ ವಾಟರ್ ಯೂಸ್ ಮಾಡಿ ಇದೆಲ್ಲ ದೇವರಿಗೆ ತುಂಬಾ ಶ್ರೇಷ್ಠವಾದಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಸೊ ಈ ಥರ ಮಿಕ್ಸ್ ಮಾಡಿ ಇಡೋದ್ರಿಂದ ಒಂದು ಘಮ ಇರುತ್ತೆ ಮತ್ತು ದೇವ್ರಿಗಿಡೋದ್ರಿಂದ ಒಳ್ಳೆಯದು ಮತ್ತು ನೋಡಿ ಅದು ಮಿಕ್ಸ್ ಮಾಡಿದಾಯಿತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ದೇವ್ರ ಫೋಟೋನ ನಾವು ನೀರಲ್ಲಿ ಒರೆಸಿರ್ತೀರಿ ಒರೆಸಿದ್ಮೇಲೆ ಆ ಗ್ಲಾಸ್ ಶೈನಿಂಗ್ ಹೋಗಿರುತ್ತೆ ಈ ಥರ ನೋಡಿ ಇವು ಬತ್ತಿ ಪೌಡರ್ ಸಿಗುತ್ತಲ್ವ ಸೊ ಕೆಲವೊಂದು ದೇವಸ್ಥಾನಗಳಲ್ಲಿ ಬಿಳಿ ಭಂಡಾರ ಸಿಗುತ್ತಲ್ವಾ ಅದು ಪೌಡ್ರ್ ಸಿಗುತ್ತೆ ನಿಮಗೆ ಅದೊಂದು ಚೂರು ಹಾಕಿ ಒರೆಸಿದ್ರೆ ನಿಮಗೆ ಆ ಗ್ಲಾಸ್ದು ಫಿನಿಷಿಂಗ್ ಏನಿರುತ್ತೆ ಶೈನಿಂಗ್ ಆಗಿ ಹಾಗೆ ಬರುತ್ತೆ ಸೊ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಗಾಜಿಂದು ಹಳೆ ಹಳೆ ಫೋಟೋಗಳು ಇಟ್ಟಿರ್ತಾರೆ ಶೈನಿಂಗ್ ಇರೋದಿಲ್ಲ ಸೊ ಇದನ್ನು ಯೂಸ್ ಮಾಡಿ ನಿಮಗೆ ಟಿಪ್ಸು ಯೂಸ್ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ಅಷ್ಟೊಂದು ಮಾಡ್ತಾ ಇದ್ದೀನಿ ದೇವ್ರಿಗೆ ಸೊ ನಿಮಗೆ ಈ ಥರ ಒಂದು ಯೂಸ್ ಆಗಲಿ ಅಂತಲೇ ಈ ಟಿಪ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೆಕ್ಸ್ಟ್ ಇವಾಗ ಈ ಥರ ಚಿಕ್ಕ ಚಿಕ್ಕ ಫೋಟೋಗೆ ನಾವು ಹೂವ ಇಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಏನಾದ್ರೂ ಜ್ಯೂಸ್ ಹೋದಾಗ ಅಥವಾ ನೀವೇ ಮನೇಲಿ ತರಿಸ್ಕೊಂಡಾಗ ಈ ತರ ಒಂದು ಸ್ಟ್ರಾ ಕೊಡ್ತಾರಲ್ವಾ ಅಥವಾ ಮನೆಯಲ್ಲಿ ಇರುವಂತ ಕ್ಯಾಪ್ ಇರುತ್ತೆ ಏನಾದ್ರೂ ಒಂದು ಪೈಪ್ ಥರದ್ದು ಏನೇ ಇರಲಿ ಒಂದು ಸ್ಟ್ರಾ ಆಗಿರ್ಬೋದು ಇದನ್ನ ಕಟ್ ಮಾಡಿ ಗಮ್ ಟೇಪ್ ಇಂದ ನಿಮಗೆ ನಿಮ್ಗೆ ಇಷ್ಟವಾಗಿರುವಂತ ಹೂವನ್ನ ಈಸಿಯಾಗಿ ನಿಮಗೆ ಈ ಟಿಪ್ಸ್ ಫಾಲೋ ಆಗುತ್ತೆ ಒಂದು ಆರು ತಿಂಗಳೂ ನಿಮಗೆ ಏನು ಆಗೋದಿಲ್ಲ ಸೊ ಹಾಗಾದ್ರೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಖಂಡಿತ ನೀವು ಕೂಡ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ತರ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ರೇಖಾ ಟ್ಯಾಲೆಂಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು